everyone, namaste, welcome to Super Attitude Channel. ವೀಕ್ಷಕರೇ, ಇವತ್ತು ನಮ್ಮ ಚಾನಲಲ್ಲಿ ನಮ್ಮ ಬ್ರೈನ್ ಬಗ್ಗೆ 3 ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ತಿಳ್ಕೊಳೋಣ. ಬನ್ನಿ. ನಂಬರ್ 1, ನಾವು ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಕಣ್ಣಾಡಿನ ನೋಡಿ ತುಂಬ ಹೊತ್ತು ನೋಡಿ ರೆಡಿ ಆಗ್ತೀವಿ. ಅಂದರೆ ಅಂಥ ಒಂದು ಕಣ್ಣಾಡಿ ನಮ್ಮ ದೇಹದಲ್ಲಿ ನಮ್ಮ ಬ್ರೈನಲ್ಲಿದೆ ಅಂತ ಯಾರಿಗಾದರೂ ಗೊತ್ತಿದಾ? ಅದೇ ರೀ ಮಿರರ್ ನ್ಯೂರಾನ್. ಏನಪ್ಪ ಇದು ಮಿರರ್ ನ್ಯೂರಾನ್ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ನಾನು ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇವಾಗ ಯಾರೋ ಒಬ್ಬರು ತಲೆ ಕೆರ್ಕೋತಾ ಇರ್ತಾರೆ, ಅದನ್ನ ನೀವು 2 ನಿಮಿಷ ನೋಡ್ತಾನೆ ಇದ್ದರೆ ನೀವು ತಲೆ ಕೆರ್ಕೋಬೇಕು ಅಂತ ಅನಿಸುತ್ತೆ. ಅದೇ ರೀ ಮಿರರ್ ನ್ಯೂರಾನ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗಿನ್ನ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಯಾರೋ ಒಬ್ಬರು ಯಾನಿಂಗ್ ಮಾಡ್ತಾ ಇರ್ತಾರೆ, ಹಂಗಂದರೆ ಆಕಳಿಸ್ತಾ ಇರ್ತಾರೆ. ಅದನ್ನ ನೀವು ನೋಡಿದ್ರೆ ನೀವು ಯಾನಿಂಗ್ ಮಾಡಬೇಕು ಅಂತ ಅನಿಸುತ್ತೆ, ಆಕಳಿಸ್ಬೇಕು ಅಂತ ಅನಿಸುತ್ತೆ. ಅದೇ ರೀ ಮಿರರ್ ನ್ಯೂರಾನ್. ನೋಡ್ರಿ, ನಮಗೆ ಗೊತ್ತಿಲ್ಲದೆ ನಮ್ಮ ಬ್ರೈನು ಮಿರರ್ ನ್ಯೂರಾನ್ ಎಫೆಕ್ಟ್ನ ಇಮಿಟೇಟ್ ಮಾಡ್ತಾ ಇದೆ. ನಂಬರ್ 2, ಆಕಳಿಕೆ ಬಗ್ಗೆ ಮಾತಾಡ್ತಾ ಇದ್ರೇ ನನಗೂ ಆಕಳಿಕೆ ಬರುತ್ತೆ. ಹಂಗಂದ್ರೆ ಏನರ್ಥ? ನನ್ನ ಮಿರರ್ ನ್ಯೂರಾನ್ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಸರಿ, ನಮ್ಮಲ್ಲಿ ಎಷ್ಟು ಜನಕ್ಕೆ ಡೌಟ್ ಬಂದೈತೆ ಯಾಕೆ ನಾವು ಆಕಳಿಕೆ ಮಾಡ್ತೀವಂತ? ಸ್ವಲ್ಪ ಜನಕ್ಕೆ ಅಯ್ಯೋ ನಾನು ಸುಸ್ತಾಗಿದ್ದೀನಿ, ನಾನು ಮಲ್ಕೋಬೇಕು ಅಂತ ನಿಮ್ಗನ್ಸ್ಬೋದು. ಬಟ್ ಅದು ಒಂದು ರೀಸನೇ. ಬಟ್ ಸೈನ್ಸ್ ಪ್ರಕಾರ ನೋಡಿದ್ರೆ ನನ್ನ ಹತ್ರ 2 ಅಮೇಝಿಂಗ್ ಫ್ಯಾಕ್ಟರ್ಸ್ ಇದೆ. ಒಂದು, ಎಲ್ಲರಿಗೂ ತಿಳಿದಿರುತ್ತೆ ನಮ್ಮ ಬ್ರೈನಿಗೆ ಯಾವಾಗ ಆಕ್ಸಿಜನ್ ಸಪ್ಲೈ ಕಡಿಮೆ ಆಯಿತೋ ಅದು ಡೈರೆಕ್ಟಾಗಿ ಸಿಗ್ನಲ್ ಕೊಟ್ಟು ನಮ್ಮ ಬಾಯಿ ಮೂಲಕ ಆಕ್ಸಿಜನ್ ಸಪ್ಲೈನ ತಗೊಳುತ್ತೆ. ಬಟ್ ಇನ್ನೊಂದು ಫ್ಯಾಕ್ಟರ್ ಕೇಳ್ಪಟ್ರೆ ನೀವು ತುಂಬ ಶಾಕ್ ಆಗ್ತೀರಾ. ನಮ್ಮ ಬ್ರೈನ್ ಯಾವಾಗ ಹೀಟ್ ಆಗುತ್ತೆ? ನಮ್ಮ ಬ್ರೈನ್, ನಾವು ಅದಕ್ಕೆ ತುಂಬ ಕೆಲಸ ತುಂಬ ಸ್ಟ್ರೆಸ್ ಕೊಟ್ಟರೆ ಅದು ಹೀಟ್ ಆಗುತ್ತೆ. ಸೊ ನಮ್ಮ ಬ್ರೈನ್ ಹೀಟ್ ಆದಾಗ ಅದನ್ನ ಕೂಲ್ ಮಾಡೋಕ್ಕೆ ನಮ್ಮ ಬ್ರೈನ್ ಯಾನಿಂಗ್ ಪ್ರೊಸೀಜರ್ನ ತಗೊಳುತ್ತೆ. ಸೂಪರ್ ಅಲ್ವಾ? ಸರಿ, ಈ ಫ್ಯಾಕ್ಟರ್ನ ಕೇಳುವಾಗ ಎಷ್ಟು ಜನ ಯಾನಿಂಗ್ ಮಾಡಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ಆಕ್ಸಿಜನ್ ಹೋಗಿ ನಮ್ಮ ಬ್ರೈನ್ನ ಕೂಲ್ ಡೌನ್ ಮಾಡುತ್ತೆ. ನಂಬರ್ 3, ನಿಮ್ಮ ಹತ್ರ ಮಾತಾಡಿಕೊಂಡೆ ನಾನು, ಕಿಚನ್ಗೆ ಹೋದೆ. ಆದರೆ ಕಿಚನ್ಗೆ ಹೋಗಿದ ತಕ್ಷಣವೇ ನಾನು ಯಾಕೆ ಬಂದೆ ಅಂತಲೇ ನಾನು ಮರ್ತೋದೆ. ಇಂಥ ಸಿಚುವೇಶನ್ ನಮ್ಮ ಎಲ್ಲರ ಲೈಫಲ್ಲಿ ನಡೆದಿರುತ್ತೆ. ಆದರೆ ಅದಕ್ಕೆ ರೀಸನ್ ಏನು, ಯಾಕಿದಾಗುತ್ತೆ? ಇದು ಹೆಸರೇರಿ ಈವೆಂಟ್ ಬೌಂಡ್ರಿ. ಏನಿದು? ನಿಮಗೆ ಒಂದು ಉದಾಹರಣೆ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ನಿಮ್ಮ ಫ್ರಿಡ್ಜ್ಗೆ ಹೋಗ್ತೀರಾ, ಫ್ರಿಡ್ಜ್ ಡೋರ್ನ ತೆಗಿತೀರಾ. ಫ್ರಿಡ್ಜ್ ಡೋರ್ ತೆಗೆದಿದ ತಕ್ಷಣವೇ ನೀವು ಯಾಕೆ ಬಂದ್ರಿ, ಏನು ತೊಗೋಬೇಕು ಅಂತ ರೀಸನ್ನೇ ಮರ್ತೋಗ್ಬಿಡ್ತೀರಾ. ಇದು ಯಾಕಾಗುತ್ತೆ? ಇದು ಯಾಕಾಗುತ್ತೆ ಅಂದರೆ ನೀವು ಒಂದು ಡೋರ್ನಿಂದ ಇನ್ನೊಂದು ಡೋರ್ಗೆ ಪಾಸ್ ಆದಾಗ ನಿಮ್ಮ ಥಾಟ್ಸ್, ನಿಮ್ಮ ಮೆಮರೀಸ್ಗಳು ಬ್ರೇಕ್ ಡೌನ್ ಆಗುತ್ತೆ. ಇದಕ್ಕೆ ಸೈಂಟಿಫಿಕ್ ಹೆಸರು ಬಂದು ಈವೆಂಟ್ ಸೆಗ್ಮೆಂಟೇಷನ್ ಆರ್ ಡೋರ್ವೇ ಎಫೆಕ್ಟ್. ಒಂದು ಡೋರ್ನಿಂದ ನೀವು ಇನ್ನೊಂದು ಡೋರ್ಗೆ ಮೂವ್ ಆದಾಗ ನಿಮ್ಮ ಥಾಟ್ಸ್, ನಿಮ್ಮ ಮೆಮರೀಸ್ ಕೂಡ ಬ್ರೇಕ್ ಡೌನ್ ಆಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಅಲ್ವಾ? ಸೊ ಎಷ್ಟು ಜನಕ್ಕೆ ಇಂಥ ಒಂದು ಸಿಚುವೇಶನ್ ಫೇಸ್ ಮಾಡಿದ್ದೀರಾ, ಕೆಳಗಡೆ ಒಂದು ಕಮೆಂಟ್ ಹಾಕ್ಬಿಡಿ. ಸರಿ ವ್ಯೂವರ್ಸ್, ಇವತ್ತು ನಮ್ಮ ಚಾನಲಲ್ಲಿ ಬ್ರೈನ್ ಬಗ್ಗೆ 3 ಅಮೇಝಿಂಗ್ ಫ್ಯಾಕ್ಟರ್ಸ್ನ ತಿಳ್ಕೊಂಡ್ರಿ. ಇನ್ನು ಬರೋ ಸಂಚಿಕೆಯಲ್ಲಿ ಇನ್ನು ಅಮೇಝಿಂಗ್ ಫ್ಯಾಕ್ಟರ್ಸ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಲೈಕ್ ಮಾಡಿ, ಶೇರ್ ಮಾಡಿ, ಸೂಪರ್ ಆಟಿಟ್ಯೂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.